ಸಾರ್ವಜನದಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವು 14/11/2020 ಈ ರಂಜಾನ್ ಹಬ್ಬದ ಪ್ರಯುಕ್ತ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆಯನ್ನು 11/4/2020 ತಾಳಿಕೋಟೆಯಲ್ಲಿ ಶಸ್ತ್ರ ಚಿಕಿತ್ಸೆಯ ಸಂಬಂಧ ಕಣ್ಣಿನ ತಪಾಸಣೆಯನ್ನು ಮಾಡಲಾಗುವುದು. ತಾವೆಲ್ಲರೂ ದಯವಿಟ್ಟು 11/4/2020 ಸರ್ವಧರ್ಮೀಯರು ಬಂದು ಕಣ್ಣಿನ ತಪಾಸಣೆಯನ್ನು ಮಾಡಿಕೊಂಡು ಅದರಲ್ಲಿ ಅರ್ಹತೆ ಆದವರಿಗೆ ಅವತ್ತಿನ ದಿನವೇ ಆಪರೇಷನ್ ದಿನಾಂಕವನ್ನು ತಿಳಿಸುತ್ತೇವೆ. ಮತ್ತು 12/4/2020 ಮಧ್ಯವೇಳ ಅನುಗ್ರಹ ಆಸ್ಪತ್ರೆ ನಾಗೂರು ಡಾಕ್ಟರ್ ದವಾಖಾನೆ ಹತ್ತಿರ ತಪಾಸಣೆಯನ್ನು ಮಾಡಲಾಗುವುದು. ತಾವೆಲ್ಲರೂ ಅಣ್ಣ ತಮ್ಮಂದಿರು ತಾಯಿ ತಂದೆಯಂದಿರು ಬಂದು ತಪಾಸಣೆಯನ್ನು ಮಾಡಿ ಅದರಲ್ಲಿ ಅರ್ಹತೆ ಆದವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ಡೇಟನ್ನು ಅವತ್ತಿನ ದಿವಸವೇ ಕೊಡಲಾಗುವುದು. ಈ ಕೆಲಸವನ್ನು ನಾನು ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ತಂದೆ ತಾಯಿಯ ಸ್ಮರಣಾರ್ಥ ಸಂದರ್ಭದಲ್ಲಿ ಮಾಡಾಗ ಇಷ್ಟಪಟ್ಟಿದ್ದೇನೆ. ಈ ಕಾರ್ಯವನ್ನು ನಾನು 7 ವರ್ಷದಿಂದ ಮಾಡ್ತಾ ಬಂದಿದ್ದೇನೆ. 2014 ಚಾಲು ಮಾಡಿದ್ದೆ ನಾನು ಈ ಕಾರ್ಯವನ್ನು. 2014 ಬರೀ 30 ಜನರಿಗೆ ಆಪರೇಷನ್ ಮಾಡಿಸಿದ್ದೆ. ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದು ಕಂಡುಬಂತು. ಅದರಂತೆ ನಾನು ಪ್ರತಿ ವರ್ಷ ಜನಸಂಖ್ಯೆ ಹೆಚ್ಚಾದರೂ 2018 500 ಜನರನ್ನು ತಪಾಸಣೆ ಮಾಡಿಸಿದ್ದೆ. ಅದರಲ್ಲಿ ಅರ್ಹತೆಗೊಂಡವರು 200 ಜನ ಆಪರೇಷನ್ ಮಾಡಿಸಿದ್ದೇನೆ. ಇದರ ಉದ್ದೇಶ ಬಡ ತಾಯಿ ತಂದೆಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಆಪರೇಷನ್ ಮಾಡಿಕೊಂಡು ನಮ್ಮ ತಾಯಿ ತಂದೆಗೆ ಅದು ಅವರು ನೆನೆಸಿಕೊಂಡು ಆ ಪುಣ್ಯ ನಮ್ಮ ತಾಯಿ ತಂದೆಗೆ ಸಿಗಲಿ ಅನ್ನೋದು ಅದು ಒಂದೇ ಉದ್ದೇಶವಾಗಿದೆ. ನನಗೆ ರಾಜಕೀಯ ಉದ್ದೇಶ ಏನೂ ಇಲ್ಲ. ನಾನು ಒಂದು ಮುನ್ಸಿಪಾಲಿಟಿ ಮೆಂಬರ್ ಆಗುವ ಅಂಥದ್ದು ಇಷ್ಟಪಡೋ ಮನುಷ್ಯ ಅಲ್ಲ. ನಾನು ನನಗೆ ಯಾವುದೂ ದೊಡ್ಡ ಸ್ಕಿ ಬೇಕಾಗಿಲ್ಲ. ನಾನು ಈ ಕಾರ್ಯವನ್ನು ಮಾಡಿದ ಉದ್ದೇಶ ಇಷ್ಟೇ. ಅದರ ಪುಣ್ಯ ನನ್ನ ತಂದೆ ತಾಯಿಗೆ ಸಿಗಲಿ ಅನ್ನೋದು ಅದು ಒಂದೇ ನನ್ನ ಬಯಕೆ. ಇದರಿಂದ ನನ್ನ ಏನೂ ದುರುದ್ದೇಶ ಇಲ್ಲ. ಜನರು ಹಿಂದಲ್ಲಿ ಮಾತಾಡ್ತಾ ಇದ್ದಾರೆ, ಇವನು ರಾಜಕೀಯದಲ್ಲಿ ಬರೋದು ಉದ್ದೇಶ ಇರಬಹುದು, ಅದಕ್ಕೆ ಈ ಕೆಲಸ ಮಾಡ್ತಾ ಇದ್ದಾನೆ ಅಂತ ನನಗೇನು ಆ ಉದ್ದೇಶ ಇಲ್ಲ. ತಮ್ಮೆಲ್ಲರೂ ಆಶೀರ್ವಾದದಿಂದ ನಾನು ಈ ಕೆಲಸ ಮಾಡ್ಕೊಂತ ತಾಳಿಕೋಟೆಯಲ್ಲಿ ತಾವು ಹೆಸರು ಬರೆಸಬೇಕಾದರೆ ಹೆಸರನ್ನು ನೋಂದಾಯಿಸಬೇಕೆಂದು ಕೋರುತ್ತೇನೆ. ನಾಲ್ದೋಟದಲ್ಲಿ 3 ಹೆಸರು ಕೊಟ್ಟಿದ್ದೇನೆ, ಅವರು ಮೊಬೈಲ್ ನಂಬರ್ ಕೊಟ್ಟಿರುತ್ತೇನೆ. ಅವರಲ್ಲಿ ತಾವು ಹೆಸರು ನೋಂದಾಯಿಸಬೇಕು. ಮುದ್ದೇವಾಡದಲ್ಲಿ ಎಲ್ಲರಿ ಸಾರ್ವಜನಿಕರಲ್ಲಿ ಸರ್ವಧರ್ಮದವರಿಗೆ ನಾವು ವಿನಂತಿಸಿಕೊಳ್ಳುತ್ತೇನೆ. ನಾನು ಈ ಹೆಸರು ಮತ್ತು ಮೊಬೈಲ್ ನಂಬರ್ ಕೊಟ್ಟಿದ್ದೇನೆ, ಅವರಲ್ಲಿ ಹೋಗಿ ತಾವು ಈ ಹೆಸರನ್ನು ನೋಂದಾಯಿಸಬೇಕೆಂದು ಕೋರುತ್ತೇನೆ.
ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.